ನಮಸ್ಕಾರ ಮುಖ್ಯಾಂಶಗಳು ಕೇಂದ್ರ ಸಚಿವ ಸುರೇಶ್ ಅಂಗಡಿ ನಿಧನಕ್ಕೆ ಗಣ್ಯರಿಂದ ಶ್ರದ್ಧಾಂಜಲಿ ರಾಷ್ಟ್ರಪತಿ ಪ್ರಧಾನಿ ಮುಖ್ಯಮಂತ್ರಿಯಿಂದ ಶೋಕ ಸಂದೇಶ ಸಮುದಾಯ ಸೇವೆ ಕೊಡುಗೆಗಾಗಿ 42 ಸಾಧಕರಿಗೆ ಎನ್ಎಸ್ಎಸ್ ಪುರಸ್ಕಾರ ಇಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ಪ್ರದಾನ ರಾಜ್ಯದ 9 ಜಿಲ್ಲೆಗಳಲ್ಲಿ ಹೆಚ್ಚುತ್ತಿರುವ ಕೊರೋನಾ ನಿಯಂತ್ರಣಕ್ಕೆ ಗಮನ ಹರಿಸುವಂತೆ ಪ್ರಧಾನಿ ಸೂಚನೆ ಆರ್ಟಿಪಿಸಿಆರ್ ಪರೀಕ್ಷೆ 3 ಪಟ್ಟು ಹೆಚ್ಚಿಸಲು ಸಲಹೆ ಡಾಕ್ಟರ್ ಕೆ ಸುಧಾಕರ್ ಫಿಟ್ ಇಂಡಿಯಾ ಅಭಿಯಾನದ ಪ್ರಥಮ ವಾರ್ಷಿಕೋತ್ಸವ ಫಿಟ್ನೆಸ್ ಉತ್ಸಾಹಿಗಳು ನಾಗರಿಕರು ಪ್ರಧಾನಿ ನರೇಂದ್ರ ಮೋದಿ ಇಂದು ವಿಡಿಯೋ ಸಂವಾದ ವಾರ್ತೆಗಳ ವಿವರ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ನಿನ್ನೆ ನಿಧನರಾಗಿದ್ದಾರೆ ಅವರಿಗೆ 65 ವರ್ಷ ವಯಸ್ಸಾಗಿತ್ತು ಕೋವಿಡ್ ಸೋಂಕು ದೃಢಪಟ್ಟ ನಂತರ ದೆಹಲಿಯ ಅಖಿಲ ಭಾರತೀಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ 4 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದ ಸುರೇಶ್ ಅಂಗಡಿ ಅವರು ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು 1955 ರ ಜೂನ್ 1 ರಂದು ಜನಿಸಿದ್ದ ಸುರೇಶ್ ಅಂಗಡಿ ಅವರು ಮೂಲತಃ ಬೆಳಗಾವಿ ಜಿಲ್ಲೆಯ ಕೆಕೆ ಕೊಪ್ಪ ಗ್ರಾಮದವರು 2004 ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಇಂದ ಸ್ಪರ್ಧಿಸಿ ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಿದ್ದ ಅವರು ನಂತರದಲ್ಲಿ 2009 2014 ಹಾಗೂ 2019 ರಲ್ಲಿ ಸತತವಾಗಿ ಸಂಸದರಾಗಿ 4 ಬಾರಿ ಆಯ್ಕೆಯಾಗಿದ್ದರು ಪ್ರಸ್ತುತದ ಮೋದಿ ಸರ್ಕಾರದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿ ಸೇವೆ ಸಲ್ಲಿಸುತ್ತಿದ್ದ ಅವರು ಸಂಸತ್ತಿನ ಅಧಿವೇಶನ ಆರಂಭಕ್ಕೂ ಮುನ್ನ ತಮಗೆ ಕೋವಿಡ್ 19 ಸೋಂಕು ತಗುಲಿದ್ದರುದಾಗಿ ಸ್ವತಃ ದೃಢಪಡಿಸಿದ್ದರು ಬಳಿಕ ದೆಹಲಿಯ ಅಖಿಲ ಭಾರತೀಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಅವರು ಚಿಕಿತ್ಸೆ ಫಲಿಸದೆ ನಿನ್ನೆ ನಿಧನ ಹೊಂದಿದರು ದೆಹಲಿಯಲ್ಲೇ ಇಂದು ಸಂಜೆ ಮೃತರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನೆರವೇರಲಿದೆ ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನು ಸಂಘಟಿಸುವಲ್ಲಿ ಪ್ರಮುಖ ಕಾರಣಕರ್ತರಲ್ಲಿ ಒಬ್ಬರಾಗಿದ್ದ ಸುರೇಶ್ ಅಂಗಡಿ 1996 ರಲ್ಲಿ ಬೆಳಗಾವಿ ಜಿಲ್ಲಾ ಬಿಜೆಪಿ ಘಟಕದ ಉಪಾಧ್ಯಕ್ಷರಾಗಿ ಹಾಗೂ 2001 ರಲ್ಲಿ ಜಿಲ್ಲಾಧ್ಯಕ್ಷರಾಗಿಯೂ ಉತ್ತಮ ಕೆಲಸ ನಿರ್ವಹಿಸಿದ್ದರು ಸುರೇಶ್ ಅಂಗಡಿ ಅವರ ನಿಧನ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಇಂದು ಒಂದು ದಿನದ ಶೋಕಾಚರಣೆ ಘೋಷಿಸಲಾಗಿದೆ ಈ ವೇಳೆ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳು ನಡೆಯುವುದಿಲ್ಲ ಹಾಗೂ ರಾಷ್ಟ್ರಧ್ವಜವನ್ನು ಅರ್ಧಮಟ್ಟದಲ್ಲಿ ಹಾರಿಸಲಾಗುತ್ತದೆ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಅವರ ನಿಧನಕ್ಕೆ ಅನೇಕ ಗಣ್ಯರು ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಅವರ ಹಠಾತ್ ನಿಧನದಿಂದ ದಿಗ್ಭ್ರಮೆ ಉಂಟಾಗಿದೆ ಸ್ನೇಹ ಮನೋಭಾವದ ಮುಖಂಡರಾಗಿದ್ದ ಸುರೇಶ್ ಅಂಗಡಿ ತಮ್ಮ ಲೋಕಸಭಾ ಕ್ಷೇತ್ರದ ಬೆಳಗಾವಿ ಜನರ ಹಾಗೂ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸಿದ್ದರು ಎಂದು ಟ್ವೀಟ್ ಮಾಡಿದ್ದಾರೆ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಸುರೇಶ್ ಅಂಗಡಿ ಅವರ ನಿಧನ ಸುದ್ದಿ ತೀವ್ರ ಆಘಾತ ತಂದಿದೆ ದೀನದಲಿತರ ಉನ್ನತಿಗಾಗಿ ಶ್ರಮಿಸಿದ್ದ ಅವರು ಜನನಾಯಕರಾಗಿದ್ದರು ಎಂದು ಸ್ಮರಿಸಿದ್ದಾರೆ
ಪ್ರಧಾನಿ ನರೇಂದ್ರ ಮೋದಿ ಪಕ್ಷದ ಅಸಾಮಾನ್ಯ ಕಾರ್ಯಕರ್ತರಾಗಿದ್ದ ಸುರೇಶ್ ಅಂಗಡಿ ಅವರು ಕರ್ನಾಟಕದಲ್ಲಿ ಪಕ್ಷವನ್ನು ಬಲಪಡಿಸಲು ಶ್ರಮಿಸಿದ್ದರು ಅವರೊಬ್ಬ ಸಮರ್ಪಣ ಮನೋಭಾವದ ಸಂಸದ ಮತ್ತು ಪರಿಣಾಮಕಾರಿ ಸಚಿವರಾಗಿದ್ದರು ಅವರ ನಿಧನದಿಂದ ತೀವ್ರ ದುಃಖವಾಗಿದೆ ಎಂದು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಗೃಹ ಸಚಿವ ಅಮಿತ್ ಶಾ ರಾಷ್ಟ್ರ ಮತ್ತು ಪಕ್ಷಕ್ಕೆ ಸುರೇಶ್ ಅಂಗಡಿ ಅವರು ಮಾಡಿದ ನಿಸ್ವಾರ್ಥ ಸೇವೆಗಾಗಿ ಅವರನ್ನು ಎಂದೆಂದಿಗೂ ಸ್ಮರಿಸಲಾಗುವುದು ಅವರ ಕುಟುಂಬ ವರ್ಗಕ್ಕೆ ನನ್ನ ಸಂತಾಪಗಳು ಎಂದು ಟ್ವೀಟ್ ಮಾಡಿದ್ದಾರೆ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಅಂಗಡಿ ಅವರ ನಿಧನ ಸುದ್ದಿ ಕೇಳಿ ತೀವ್ರ ದುಃಖವಾಗಿದೆ ಅವರ ಕುಟುಂಬ ವರ್ಗ ಮತ್ತು ಸ್ನೇಹಿತರಿಗೆ ನನ್ನ ಸಂತಾಪಗಳು ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಎಂದು ಟ್ವೀಟ್ ಮಾಡಿದ್ದಾರೆ ರಾಜ್ಯಪಾಲ ವಜೂಭಾಯಿ ವಾಲಾ ಹಿರಿಯ ರಾಜಕೀಯ ನೇತಾರ ಸುರೇಶ್ ಅಂಗಡಿ ಅವರ ನಿಧನದಿಂದ ಆಘಾತವಾಗಿದೆ ಅವರ ಅಕಾಲಿಕ ನಿಧನಕ್ಕೆ ಸಂತಾಪ ಎಂದು ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸುರೇಶ್ ಅಂಗಡಿ ಅವರ ಅಕಾಲಿಕ ನಿಧನದಿಂದ ತೀವ್ರ ದುಃಖವಾಗಿದೆ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ದೇಶಕ್ಕೆ ಬಹುದೊಡ್ಡ ನಷ್ಟ ಉಂಟಾಗಿದೆ ಅವರ ಕುಟುಂಬ ವರ್ಗದವರು ಅಭಿಮಾನಿಗಳು ಕಾರ್ಯಕರ್ತರಿಗೆ ನೋವು ಭರಿಸುವ ಶಕ್ತಿ ಬರಲಿ ಎಂದು ಶ್ರದ್ಧಾಂಜಲಿ ಸಂದೇಶದಲ್ಲಿ ತಿಳಿಸಿದ್ದಾರೆ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ನಿನ್ನೆ ರಾತ್ರಿ ದೆಹಲಿಯಲ್ಲಿರುವ ಸುರೇಶ್ ಅಂಗಡಿ ಅವರ ನಿವಾಸಕ್ಕೆ ಭೇಟಿ ನೀಡಿದ್ದರು ಈ ಸಂದರ್ಭದಲ್ಲಿ ಜೆಪಿ ನಡ್ಡಾ ಪಕ್ಷಕ್ಕೆ ಆಸ್ತಿಯಾಗಿದ್ದ ಸುರೇಶ್ ಅಂಗಡಿ ವಿಧಿವಶರಾಗಿರುವುದು ದೊಡ್ಡ ನಷ್ಟವಾಗಿದೆ ಕರ್ನಾಟಕದಲ್ಲಿ ಬಿಜೆಪಿ ಸಂಘಟನೆಗೆ ಮಹತ್ವದ ಕೊಡುಗೆ ನೀಡಿದ್ದರು ಎಂದು ಅವರ ಸೇವೆಯನ್ನು ಸ್ಮರಿಸಿದ್ದಾರೆ ಹಮ್ ಸಬ್ ಜಾನ್ತೆ ಹೈ ಕಿ ಅಂಗಡಿ ಜಿ ಕಾ ಜೀವನ್ ಲೋಗೋ ಕೆ ಲಿಯೆ ಸಮರ್ಪಿತ ರಹಾ ಜೀವನ್ ಭರ್ ಉನ್ಹೊನೆ ಲೋಗೋ ಕೆ ಲಿಯೆ ಕಾರ್ಯ ಕಿಯಾ ಐಸೆ ವೋ ಜನತಾ ಕೆ ನೇತಾ ಥೆ ಕೋವಿಡ್ ಕೆ ಕಾರಣ उनका टेस्ट 11 तारीख को हुआ था और वो पॉजिटिव आया था तत्पश्चात वो अस्पताल में थे और सुधार भी हुआ लेकिन ये जो आकस्मिक अटैक पड़ा जिसके कारण उनकी जीवन लीला समाप्त हुई है ये हम सब के लिए बहुत ही दुखदायी है ಪಿಯೂಷ್ ಗೋಯಲ್ ಸುರೇಶ್ ಅಂಗಡಿ ಅವರ ಬಡವರ ಬಗೆಗಿನ ಸಹಾನುಭೂತಿ ಮತ್ತು ಕಾಳಜಿ ನಿಜವಾಗಿಯೂ ಅನೇಕ ಜೀವಗಳನ್ನು ಮುಟ್ಟಿದೆ ಭಾರತೀಯ ರೈಲ್ವೆಯನ್ನು ವಿಶ್ವದರ್ಜೆಯ ಸೇವಾ ಪೂರೈಕೆವಾಗಿಸುವಲ್ಲಿ ಶ್ರಮಿಸಿದ್ದು ಅವರ ಜೊತೆ ನಿಕಟವಾಗಿ ಕೆಲಸ ಮಾಡುವ ಅದೃಷ್ಟ ನನಗೆ ದೊರಕಿದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದಿದ್ದಾರೆ ಫೀಲಿಂಗ್ಸ್ ಫಾರ್ ಪ್ಯಾಸೆಂಜರ್ಸ್ ಫಾರ್ ಅವರ್ ಪೀಪಲ್ ಆಫ್ ಇಂಡಿಯಾ ಔರ್ ಮೇರೆ ಲಿಯೆ ತೋ ಜೋ ಕ್ಷತಿ ವ್ಯಕ್ತಿಗತ ಪಹುಂಚಿ ಹೈ My deep personal loss. I have no words. Doing such a good work here. ಪ್ರಹ್ಲಾದ್ ಜೋಶಿ ತೀರಾ ಆಪ್ತರಾಗಿದ್ದ ಅಂಗಡಿ ಅವರ ನಿಧನ ವೈಯಕ್ತಿಕವಾಗಿ ಭಾರೀ ದುಃಖ ತಂದಿದೆ ಕರ್ನಾಟಕದ ಅಭಿವೃದ್ಧಿಗಾಗಿ ವಿಶೇಷ ಕೊಡುಗೆ ನೀಡಿದ್ದ ಅವರ ಅಗಲಿಕೆಯ ದುಃಖ ಭರಿಸುವ ಶಕ್ತಿ ಕುಟುಂಬಕ್ಕೆ ದೊರೆಯಲಿ ಎಂದು ಸಂತಾಪ ವ್ಯಕ್ತಪಡಿಸಿದರು and his followers to bear the loss ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಂದು 2018-19 ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆ ಎನ್ಎಸ್ಎಸ್ ಪುರಸ್ಕಾರಗಳನ್ನು ಪ್ರದಾನ ಮಾಡಲಿದ್ದಾರೆ ರಾಷ್ಟ್ರಪತಿ ಭವನದಿಂದ ವರ್ಚುವಲ್ ಮಾಧ್ಯಮದ ಮೂಲಕ ಪ್ರಶಸ್ತಿ ನೀಡಲಿದ್ದಾರೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಕಿರಣ್ ರಿಜಿಜು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ವಿಶ್ವವಿದ್ಯಾಲಯ ಎನ್ಎಸ್ಎಸ್ ಘಟಕಗಳು ಮತ್ತು ಅವುಗಳ ಕಾರ್ಯಕ್ರಮ ಅಧಿಕಾರಿಗಳು ಹಾಗೂ ಎನ್ಎಸ್ಎಸ್ ಸ್ವಯಂ ಸೇವಕರು ಈ ಮೂರು ವಿಭಾಗದಲ್ಲಿ ಒಟ್ಟು 42 ಸಾಧಕರಿಗೆ ಪುರಸ್ಕಾರಗಳನ್ನು ಪ್ರದಾನ ಮಾಡಲಾಗುತ್ತದೆ ದೇಶದ ಸಮುದಾಯ ಸೇವೆಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ವಿಶ್ವವಿದ್ಯಾಲಯಗಳು ಅಥವಾ ಕಾಲೇಜುಗಳು ಎನ್ಎಸ್ಎಸ್ ಘಟಕಗಳು ಅಧಿಕಾರಿಗಳು ಸ್ವಯಂ ಸೇವಕರಿಗೆ ರಾಷ್ಟ್ರೀಯ ಸೇವಾ ಯೋಜನೆ ಪುರಸ್ಕಾರಗಳನ್ನು ಪ್ರದಾನ ಮಾಡಲಾಗುತ್ತದೆ ಎನ್ಎಸ್ಎಸ್ ಕೇಂದ್ರೀಯ ವಲಯದ ಒಂದು ಯೋಜನೆಯಾಗಿದ್ದು 1969 ಸಾಲಿನಲ್ಲಿ ಈ ಯೋಜನೆಗೆ ಚಾಲನೆ ನೀಡಲಾಯಿತು ಕೋವಿಡ್ 19 ರಿಂದ ತೀವ್ರವಾಗಿ ಬಾಧಿತಗೊಂಡಿರುವ ಕರ್ನಾಟಕ ಸೇರಿದಂತೆ 7 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶ ಮತ್ತು ನಿರ್ವಹಣೆ ಕುರಿತು ಪರಾಮರ್ಶೆ ನಡೆಸಿದರು
ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್, ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯ್ ಭಾಸ್ಕರ್ ಸೇರಿದಂತೆ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಉತ್ತರ ಪ್ರದೇಶ, ತಮಿಳುನಾಡು, ದೆಹಲಿ ಮತ್ತು ಪಂಜಾಬ್ ಮುಖ್ಯಮಂತ್ರಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪಾಲ್ಗೊಂಡಿದ್ದರು. ನಂತರ ಪ್ರಧಾನಿ ಕೊರೋನಾ ಚಿಕಿತ್ಸೆ ಮತ್ತು ಅಗತ್ಯ ಮೂಲಸೌಕರ್ಯ ಅಭಿವೃದ್ಧಿಗೆ ಮೀಸಲಿರುವ ರಾಜ್ಯ ವಿಪತ್ತು ಪರಿಹಾರ ನಿಧಿ ಎಸ್ಟಿಆರ್ಎಫ್ ಪ್ರಮಾಣವನ್ನು ಶೇಕಡಾ 35-50% ಹೆಚ್ಚಿಸಲಾಗುವುದು. ಇದರಿಂದ ರಾಜ್ಯಗಳಿಗೆ ಮತ್ತಷ್ಟು ಅನುದಾನ ದೊರೆಯಲಿದೆ ಎಂದರು. ಅತಿ ಸೂಕ್ಷ್ಮ ಕಂಟೈನ್ಮೆಂಟ್ ವಲಯಗಳಲ್ಲಿ ವ್ಯವಸ್ಥೆಗಳನ್ನು ಬಲಪಡಿಸಬೇಕು. ಸೋಂಕು ಪತ್ತೆ ಜಾಲ, ಚಿಕಿತ್ಸೆ ಮತ್ತು ಮಾಹಿತಿ ಹಂಚಿಕೆಯ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು. ಅಗತ್ಯ ಔಷಧಿಗಳ ಸಾಗಣೆ ಅಬಾಧಿತವಾಗಿ ನಡೆಯಲು ರಾಜ್ಯಗಳ ನಡುವೆ ಸಹಕಾರ ಮತ್ತು ಸಮನ್ವಯ ಅಗತ್ಯ ಎಂದರು. ದೇಶದಲ್ಲಿ ಎಲ್ಲಿಯೂ ಕೂಡ ವೈದ್ಯಕೀಯ ಆಮ್ಲಜನಕದ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ ಅವರು, ಕೊರೋನಾ ಸೋಂಕು ಹರಡುವುದನ್ನು ತಹಬದಿಗೆ ತರುವ ಸಂಕಲ್ಪ ಮಾಡಬೇಕು. ಈ ಕೊರೋನಾ ಯುದ್ಧದಲ್ಲಿ ನಾವು ಜಯಶಾಲಿಯಾಗುತ್ತೇವೆ ಎಂಬ ವಿಶ್ವಾಸವನ್ನು ಹೊಂದಿರಬೇಕು ಎಂದು ಕಿವಿಮಾತು ಹೇಳಿದರು. ಸಭೆಯ ಕುರಿತು ವಿವರ ನೀಡಿದ ಡಾಕ್ಟರ್ ಕೆ ಸುಧಾಕರ್, ರಾಜ್ಯದ 9 ಜಿಲ್ಲೆಗಳಲ್ಲಿ ಕಳೆದ 2 ವಾರಗಳಿಂದ ಸೋಂಕಿನ ಪ್ರಮಾಣ ಗಣನೀಯವಾಗಿ ಹೆಚ್ಚಳವಾಗಿದೆ. ಈ ಜಿಲ್ಲೆಗಳಲ್ಲಿ ಸೋಂಕು ನಿಯಂತ್ರಣಕ್ಕೆ ಹೆಚ್ಚಿನ ಗಮನ ನೀಡುವಂತೆ ಪ್ರಧಾನಿ ಸೂಚನೆ ನೀಡಿದ್ದಾರೆ. ಎಸ್ಟಿಆರ್ಎಫ್ ನಿಧಿಯಿಂದ ಶೇಕಡಾ 50% ಬಳಕೆ ಮಾಡಿಕೊಳ್ಳಲು ಅನುಮತಿ ನೀಡಿರುವುದರಿಂದ ಮತ್ತಷ್ಟು ಮಾದರಿ ಪರೀಕ್ಷೆಗೆ ಸಹಕಾರಿಯಾಗಲಿದೆ. ಈಗ ಮಾಡುತ್ತಿರುವ ಆರ್ಟಿಪಿಸಿಆರ್ ಪರೀಕ್ಷೆಯ ಪ್ರಮಾಣವನ್ನು 3 ಪಟ್ಟು ಹೆಚ್ಚಳ ಮಾಡುವಂತೆ ಸೂಚನೆ ನೀಡಿದ್ದಾರೆ ಎಂದರು. ಹಾಗಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಈ 9 ಜಿಲ್ಲೆಗಳಲ್ಲಿ ವಿಶೇಷ ಒಂದು ಯೋಜನೆಯನ್ನು ರೂಪಿಸಬೇಕು, ಕಾರ್ಯಪಡೆಯನ್ನು ರಚನೆ ಮಾಡಿ ಪ್ರತಿ ದಿವಸ ತಾವು ಈ 9 ಜಿಲ್ಲೆಗಳ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ ಈ ಸೋಂಕಿತರ ಪ್ರಮಾಣ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ, ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ದಾರೆ. ದೇಶದ 7 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಗಡಿ ರಸ್ತೆಗಳ ಸಂಘಟನೆ ನಿರ್ಮಿಸಿರುವ 43 ಸೇತುವೆಗಳನ್ನು ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಲಿದ್ದಾರೆ. ಜಮ್ಮು ಕಾಶ್ಮೀರದಲ್ಲೇ 10 ಸೇತುವೆಗಳು ನಿರ್ಮಾಣಗೊಂಡಿದ್ದರೆ ಹಿಮಾಚಲ ಪ್ರದೇಶದಲ್ಲಿ 2, ಉತ್ತರಾಖಂಡ್ ಮತ್ತು ಅರುಣಾಚಲ ಪ್ರದೇಶಗಳಲ್ಲಿ ತಲಾ 8, ಸಿಕ್ಕಿಂ ಮತ್ತು ಪಂಜಾಬ್ನಲ್ಲಿ ತಲಾ 4 ಸೇತುವೆಗಳು ನಿರ್ಮಾಣಗೊಂಡಿವೆ. ಇದೇ ವೇಳೆ ರಕ್ಷಣಾ ಸಚಿವರು ಅರುಣಾಚಲ ಪ್ರದೇಶದ ತವಾಂಗ್ನ ಪ್ರಮುಖ ರಸ್ತೆಯಲ್ಲಿ ನೆಚಿಫು ಸುರಂಗ ನಿರ್ಮಾಣಕ್ಕೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಲಡಾಖ್ನಲ್ಲಿನ 7 ಸೇರಿದಂತೆ ಬಹುತೇಕ ಸೇತುವೆಗಳು ಸೇನಾಪಡೆಗಳ ಕ್ಷಿಪ್ರ ಸಂಚಾರಕ್ಕೆ ಮತ್ತು ಶಸ್ತ್ರಾಸ್ತ್ರಗಳ ಸಾಗಣೆಗೆ ಅನುಕೂಲಕರವಾಗಲಿದೆ. 10 ದಿನಗಳ ಕಾಲ ನಡೆದ ಸಂಸತ್ತಿನ ಮುಂಗಾರು ಅಧಿವೇಶನಕ್ಕೆ ನಿನ್ನೆ ತೆರೆ ಬಿದ್ದಿದೆ. ಲೋಕಸಭೆಯಲ್ಲಿ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯಸಭಾ ಅಧ್ಯಕ್ಷರು ಮತ್ತು ಲೋಕಸಭಾ ಅಧ್ಯಕ್ಷರ ಸಮನ್ವಯತೆ ಹಾಗೂ ದೂರದೃಷ್ಟಿಯಿಂದ ಸಂಸತ್ತಿನ ಉಭಯ ಕಲಾಪಗಳು ಕೊರೋನಾ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಸುಗಮವಾಗಿ ವ್ಯವಸ್ಥಿತವಾಗಿ ನಡೆದಿವೆ. ಶೂನ್ಯ ವೇಳೆಯ ಕಲಾಪದಲ್ಲಿ ಯುವ ಸಂಸದರಿಗೆ ಪಾಲ್ಗೊಳ್ಳಲು ಹೆಚ್ಚಿನ ಅವಕಾಶವನ್ನು ನೀಡಿರುವುದಕ್ಕೆ ಧನ್ಯವಾದ ಹಾಗೂ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ವೋ ಭೀ ವ್ಯವಸ್ಥಾ ಮೇ ಬಹುತ್ ಅಚ್ಚಿ ಢಂಗ್ ಸೇ ಭಾಗ್ ಲಿಯಾ ಹೇ ಉನ್ಕೋ ಭೀ ಮೈ ಧನ್ಯವಾದ್ ದೇತಾ ಹೂಂ ಔರ್ ಇಸ್ ಸಂದರ್ಭ ಮೇ ಬಹುತ್ ಸುಚಾರು ರೂಪ್ ಸೇ ಇತ್ನೆ ವಿಶೇಷ ಪೊಲಿಟಿಕಲಿ ಭೀ ಬಹುತ್ ಟೆನ್ಸ್ ಸಿಚುವೇಶನ್ ಮೇ ಆಪ್ನೆ ಸದನ್ ಭೀ ಸಭಿ ಪಾರ್ಟಿಯೋಂ ಕೋ ವಿಶ್ವಾಸ್ ಲೇಕೆ ಆಪ್ನೆ ಬಹುತ್ ಅಚ್ಚೆ ಢಂಗ್ ಸೇ ಚಲಾ ಹೇ ಉಸ್ಕೆ ಲಿಯೆ ಭೀ ಮೈ ಆಪ್ಕೋ ಧನ್ಯವಾದ್ ಸಮರ್ಪಿತ್ ಕರ್ತಾ ಹೂಂ. ಕೊರೋನಾ ಮಹಾಮಾರಿಗೆ ಖತರೆಗೆ ಬಾವಜೂದ್ ಬಳಿಕ ಸ್ಪೀಕರ್ ಓಂ ಬಿರ್ಲಾ, ಮುಂಗಾರು ಅಧಿವೇಶನದಲ್ಲಿ ಲೋಕಸಭೆ ಕಲಾಪ ವಾರಾಂತ್ಯದಲ್ಲೂ ನಡೆದಿದೆ. ಪ್ರಮುಖ ವಿಧೇಯಕಗಳನ್ನು 10 ದಿನ 60 ಗಂಟೆಗಳ ಕಾಲ ನಡೆದ ಕಲಾಪದಲ್ಲಿ ಅಂಗೀಕರಿಸಲಾಗಿದೆ ಎಂದು ವಿವರ ನೀಡಿ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದರು. ಪಾಲನ್ ಕಿಯಾ ಇಸ್ಕೆ ಲಿಯೆ ಮೈ ಆಪ್ ಸಭಿ ಕೋ ಸಾಧುವಾದ್ ದೇತಾ ಹೂಂ, ಧನ್ಯವಾದ್ ದೇತಾ ಹೂಂ. ಆಪ್ಕೆ ಸಕ್ರಿಯ ಸಹಯೋಗ ಔರ್ ಸಕಾರಾತ್ಮಕ ಭಾಗಿದಾರಿ ಕೆ ಕಾರಣ ಈ ಸತ್ರ ಮೇ ಸದನ್ ನೇ ಕಾರ್ಯ ಉತ್ಪದತಾ ಕೆ
नए कीर्तिमान स्थापित किए। वैश्विक महामारी के दौरान भी इस सत्र में कार्य उत्पादक मेलमनेयल्लि राज्यसभा अध्यक्ष एम वेंकय्य नायडु 10 ದಿನಗಳಲ್ಲಿ ಶಾಸನ ರಚನೆ ಕಲಾಪ ಒಟ್ಟು 22 ಗಂಟೆ 3 ನಿಮಿಷ ನಡೆದಿವೆ. ವಿವಿಧ ಮಸೂದೆಗಳು ಮತ್ತು ವಿಚಾರಗಳ ಬಗ್ಗೆ ನಡೆದ ಚರ್ಚೆಯಲ್ಲಿ 198 ಸದಸ್ಯರು ಪಾಲ್ಗೊಂಡಿದ್ದಾರೆ. 92 ಶೂನ್ಯ ವೇಳೆ ಮತ್ತು 66 ಗಮನ ಸೆಳೆಯುವ ಸೂಚನೆಗಳು ಚರ್ಚೆಗೆ ಬಂದಿವೆ ಎಂದು ತಿಳಿಸಿದ ಅವರು, ಒಟ್ಟು 1567 ಪ್ರಶ್ನೆಗಳಿಗೆ ಸರ್ಕಾರ ಲಿಖಿತ ಉತ್ತರ ನೀಡಿದೆ ಎಂದು ಸದನದ ಗಮನಕ್ಕೆ ತಂದರು. ಬಳಿಕ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದರು. ರಾಜ್ಯಸಭೆ ಕಲಾಪದ ವೇಳೆ ಪ್ರತಿಪಕ್ಷದ ಸದಸ್ಯರು ಅಸಂವಿಧಾನಿಕ ನಡವಳಿಕೆ ತೋರಿರುವುದು ಖಂಡನೀಯ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಸಂಸತ್ತಿನಲ್ಲಿ ರೈತರ ಅಭಿವೃದ್ಧಿಗೆ ಸಂಬಂಧಿಸಿದಂತೆ 3 ಮಹತ್ವದ ಮಸೂದೆಗಳನ್ನು ಅಂಗೀಕರಿಸಲಾಗಿದೆ. ಈ ಮಸೂದೆಗಳಿಗೆ ಸಂಬಂಧಿಸಿದಂತೆ ಚರ್ಚೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಿದರೂ ಪ್ರತಿಪಕ್ಷದ ಸದಸ್ಯರು ಕಲಾಪ ಬಹಿಷ್ಕರಿಸಿ ಹೊರಗಡೆಗೆ ಧರಣಿ ನಡೆಸುವ ಅನಿವಾರ್ಯತೆ ಏನಿತ್ತು ಎಂದು ಅವರು ಪ್ರಶ್ನಿಸಿದ್ದಾರೆ. ಉಪಸಭಾಪತಿ ಅವರ ಮನವಿಗೂ ಕಿವಿಗೊಡದೆ ರಾಜ್ಯಸಭೆಗೆ ಪ್ರತಿಪಕ್ಷದ ಸದಸ್ಯರು ರಾಜ್ಯಸಭೆಗೆ ಅಪಮಾನವಾಗುವ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಾರ್ಮಿಕರ ಕಲ್ಯಾಣಕ್ಕಾಗಿ 3 ಪ್ರಮುಖ ಮಸೂದೆಗಳನ್ನು ಕೂಡ ಅಂಗೀಕರಿಸಲಾಗಿದೆ. ಇದರಿಂದ ಕಾರ್ಮಿಕರಿಗೆ ಎಲ್ಲಾ ರೀತಿಯ ಸೌಲಭ್ಯ ದೊರೆಯಲಿದೆ. ಆದರೆ ಪ್ರತಿಪಕ್ಷದ ಸದಸ್ಯರು ರೈತ ಹಾಗೂ ಕಾರ್ಮಿಕರಿಗೆ ಸಂಬಂಧಿಸಿದ ಮಸೂದೆಗಳ ಬಗ್ಗೆ ಸುಳ್ಳು ಹೇಳಿಕೆ ನೀಡುತ್ತಿರುವುದು ಅರ್ಥವಾಗದ ವಿಚಾರ ಎಂದು ಪ್ರಕಾಶ್ ಜಾವಡೇಕರ್ ಹೇಳಿದರು. उपसभापति जी ने लगातार कहा कि आप अपने सीट पर जाओ, डिवीजन मांगो, मैं दूंगा, लेकिन नहीं किया। अब ये जाके सब जगह शिकायतें कर रहे हैं, ये तो चोरी और सीना चोरी का मामला हो गया। देश के किसानों को एक वरदान मिला है। ये कह रहे थे एमएसपी नहीं होगी, एमएसपी हो गई, अब खरीद होगी, तो फिर इन्होंने कहा था एपीएमसी बंद होगी, नहीं हो रही है। ದೇಶದಲ್ಲಿ ಒಟ್ಟು ಕೊರೋನಾ ಸೋಂಕಿತರ ಸಂಖ್ಯೆ 57,32,519 ಕ್ಕೆ ಏರಿಕೆಯಾಗಿದೆ. ಈವರೆಗೆ 46,74,988 ಕೊರೋನಾ ಸೋಂಕಿತರು ಗುಣಮುಖರಾಗಿದ್ದು ಸುಮಾರು 9,66,382 ಸಕ್ರಿಯ ಪ್ರಕರಣಗಳಿವೆ. ಈವರೆಗೆ ಒಟ್ಟು 91,141 ಮಂದಿ ಮೃತಪಟ್ಟಿದ್ದಾರೆ. ಮರಣ ಪ್ರಮಾಣ ಶೇಕಡ 1.59% ಚೇತರಿಕೆ ಶೇಕಡ 81.55% ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಫಿಟ್ ಇಂಡಿಯಾ ಅಭಿಯಾನದ ಪ್ರಥಮ ವಾರ್ಷಿಕೋತ್ಸವದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಫಿಟ್ನೆಸ್ಗೆ ಸಂಬಂಧಿಸಿದಂತೆ ದೇಶಾದ್ಯಂತ ಫಿಟ್ನೆಸ್ ಉತ್ಸಾಹಿಗಳು ಹಾಗೂ ನಾಗರಿಕರೊಂದಿಗೆ ಆನ್ಲೈನ್ ಮೂಲಕ ಸಂವಾದ ನಡೆಸಲಿದ್ದಾರೆ. ಬೆಳಗ್ಗೆ 11:30 ಕಾರ್ಯಕ್ರಮ ಬಿತ್ತರವಾಗಲಿದೆ. ಫಿಟ್ನೆಸ್ ಇಂಡಿಯಾ ಸಂವಾದದಲ್ಲಿ ಪ್ರಮುಖ ಫಿಟ್ನೆಸ್ ಪ್ರಭಾವಿ ವ್ಯಕ್ತಿಗಳು ತಮ್ಮ ಫಿಟ್ನೆಸ್ ಜೀವನದ ಕುರಿತು ಅಭಿಪ್ರಾಯ ಹಂಚಿಕೊಳ್ಳಲಿದ್ದಾರೆ. ಜೊತೆಗೆ ಆರೋಗ್ಯಯುತ ಜೀವನ ಶೈಲಿಗೆ ಸಲಹೆಗಳನ್ನು ನೀಡಲಿದ್ದಾರೆ. ಸದೃಢ ಮತ್ತು ಸ್ವಾಸ್ಥ್ಯಮಯ ಜೀವನದ ಕುರಿತು ಪ್ರಧಾನಿ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದು, ಖ್ಯಾತ ಕ್ರಿಕೆಟಿಗ ವಿರಾಟ್ ಕೊಹ್ಲಿ, ರೂಪದರ್ಶಿ ಮತ್ತು ಓಟಗಾರ ಮಿಲಿಂದ್ ಸೋಮನ್, ಪೋಷಕಾಂಶ ತಜ್ಞೆ ರುಜುತಾ ದಿವೇಕರ್ ಹಾಗೂ ಇತರ ಫಿಟ್ನೆಸ್ ಉತ್ತೇಜಿಸುವವರೊಂದಿಗೆ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೋವಿಡ್-19 ಸಂಕಷ್ಟದ ಈ ಕಾಲದಲ್ಲಿ ಫಿಟ್ನೆಸ್ ಎನ್ನುವುದು ಜೀವನದ ಅತ್ಯಗತ್ಯ ಅಂಶವಾಗಿ ಮಾರ್ಪಟ್ಟಿದೆ. ಪೌಷ್ಟಿಕಾಂಶ, ಸ್ವಾಸ್ಥ್ಯ, ಸದೃಢತೆಗಾಗಿ ಅಗತ್ಯವಿರುವ ಇನ್ನಿತರೆ ಆಯಾಮಗಳ ಕುರಿತು ಈ ಸಂವಾದದಲ್ಲಿ ಚರ್ಚೆ ನಡೆಸಲಾಗುತ್ತದೆ. ಸದೃಢ ಆರೋಗ್ಯಯುತ ಜೀವನ ಶೈಲಿಯ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವುದು ಇದರ ಉದ್ದೇಶವಾಗಿದೆ. ಮುಂಬೈನಲ್ಲಿ ಕೆಲವು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಅನೇಕ ಪ್ರದೇಶಗಳು ಜಲಾವೃತಗೊಂಡಿವೆ. ಮಳೆ ಸಂಬಂಧಿತ ಅವಘಡಗಳಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಮುಂಬೈನ ಹಲವು ಪ್ರದೇಶಗಳಲ್ಲಿ ಧಾರಾಕಾರ ಮಳೆ ಸುರಿಯುವ ಸಾಧ್ಯತೆ ಇದೆ. It said that waterlogging, flooding in many parts of the low-lying areas and river banks would be expected. Besides, it has also cautioned people living in vulnerable places to take
extra care and be cautious. He further added that the intense spells would continue and is likely to cause flood-like situation affecting the traffic movement to Thane and from between Chhatrapati Shivaji Maharaj Terminus to Vashi in New Bombay. ಕೇಂದ್ರ ಸರ್ಕಾರ ಕಾರ್ಮಿಕರ ಮತ್ತು ಮಾಲೀಕರ ಹಿತರಕ್ಷಣೆಗೆ ಜಾರಿ ತರುತ್ತಿರುವ ಕಾರ್ಮಿಕ ಮಸೂದೆಗಳ ಕುರಿತು ದಾವಣಗೆರೆ ಜಿಲ್ಲೆಯ ಉದ್ಯಮಿಗಳು ಹಾಗೂ ಕಾರ್ಮಿಕರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಆರ್ಥಿಕ ತಜ್ಞ ಅಥಣಿ ವೀರಣ್ಣ ಈ ವಿಧೇಯಕದಿಂದ ಕೈಗಾರಿಕಾ ಕ್ಷೇತ್ರದ ಪುನಶ್ಚೇತನಕ್ಕೆ ಅನುಕೂಲವಾಗಲಿದೆ, ಕಾರ್ಮಿಕರ ಹಕ್ಕು ಹಿತರಕ್ಷಣೆಗೂ ಒತ್ತು ನೀಡಲಾಗಿದೆ ಎಂದರು. ಬೇರೆ ವಿಚಾರದಲ್ಲಿ ಹೇಳಬೇಕಂದ್ರೆ 12 ಗಂಟೆ ಕೆಲಸ ಮಾಡತಕ್ಕಂಥದ್ದು ಒಂದು ಸಬ್ಜೆಕ್ಟ್ ಇಟ್ಟಿದ್ದಾರೆ. 8 ಗಂಟೆ ಕೆಲಸ ರೆಗ್ಯುಲರ್ ಸ್ಯಾಲ್ರಿ ವೇಜಸ್ಸಲ್ಲಿ ಬರುತ್ತೆ, ಇನ್ನು 4 ಗಂಟೆ ಕೆಲಸ ಓವರ್ ಟೈಮ್ ಕೊಡಬೇಕಾಗುತ್ತೆ. ಓವರ್ ಟೈಮ್ ಕೊಟ್ಟರೆ ಅವ್ರಿಗೆ ಇಷ್ಟ ಇದ್ದರೆ ಓವರ್ ಟೈಮ್ ಮಾಡ್ಬೋದು, ಇಲ್ಲದ್ರೆ ಬಿಡ್ಬೋದು. ಅದೇನು ಲೇಬರ್ಸ್ಗೆ ಹಾರಮ್ ಅಲ್ಲ, ಅದು ಅನುಕೂಲ ಆಗ್ತಕ್ಕಂಥ ಕೆಲಸ, ಅದು ಅನುಕೂಲ ಆಗ್ತಕ್ಕಂಥದ್ದೇ ಅವ್ರಿಗೆ ಒಳ್ಳೇದು ಅಂತ ನನಗನ್ಸುತ್ತೆ. ಏನೇ ಆದರೂ ಕೂಡ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಲೇಬರ್ ಪರವಾಗಿ ಮಾಡ್ತಕ್ಕಂಥ ಕೆಲಸ ಮಾಡಿದವು ಅಂತಂದು ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಸಾಶಿಯ ನಿರ್ದೇಶಕ ಶೇಷಾಚಲ, ಹೊಸ ಕಾರ್ಮಿಕ ನೀತಿಯಿಂದ ಹೆಚ್ಚಿನ ಉದ್ಯೋಗ ಸೃಷ್ಟಿ ಜೊತೆಗೆ ಕಾರ್ಮಿಕರ ಆರ್ಥಿಕ ಸುಧಾರಣೆಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಮಾಡ್ತಾ ಇದ್ರು ಹಿಂದಿನ ಕಾರ್ಮಿಕ ನೀತಿಯಿಂದ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸಿ ಆ ಮಿಲ್ಗಳೆಲ್ಲ ಕ್ಲೋಸ್ ಆಗಿ ಇಡೀ ದಾವಣಗೆರೆ ಟೆಕ್ಸ್ಟೈಲ್ ಅನ್ನ ಅಳಿವಿನಂಚಿಗೆ ಹೋಗ್ಬಿಟ್ಟಿತ್ತು. ಬಟ್ ಈಗ ಇತ್ತೀಚೆಗೆ ನಮ್ಮ ಟೆಕ್ಸ್ಟೈಲ್ ಪಾರ್ಕ್ ಅಲ್ಲಿ ಮತ್ತೆ ಪುನಶ್ಚೇತನಗೊಳಿಸಿ ನಾವು ಎಲ್ಲ ಮಾಡ್ತಾ ಇದ್ದೀವಿ. ಈಗಿನ ಕೇಂದ್ರ ಸರ್ಕಾರ ನಿನ್ನೆ ಏನು ಬಿಲ್ ಪಾಸ್ ಮಾಡಿದ್ದಾರೆ ಕಾರ್ಮಿಕ ಬಿಲ್ ಅನ್ನ, ಅದು ತುಂಬಾ ಅನುಕೂಲ ಆಗ್ತಾ ಇದೆ. ಮಾಲೀಕರಿಗೂ ಮತ್ತೆ ಕಾರ್ಮಿಕರಿಗೂ ಸಹಿತ ಉತ್ತಮವಾದಂತಹ ಬಿಲ್ ಅನ್ನ ಪಾಸ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಏನು ನಿನ್ನೆ ಉದ್ಯಮಿ ಶ್ರೀನಿವಾಸ್, ಕಾರ್ಮಿಕರು ದಿನಕ್ಕೆ 12 ಗಂಟೆ ಕಾಲ ಕೆಲಸ ಮಾಡಲು ಅವಕಾಶ ಕಲ್ಪಿಸಿರುವುದು ಸಹಕಾರಿಯಾಗಲಿದೆ ಎಂದರು. ಉತ್ತಮವಾದ ಬೆಳವಣಿಗೆ ಆಗಕ್ಕೆ ಸಹಕಾರ ಆಗ್ತಾ ಇದೆ. ಮತ್ತೆ ಹೆಣ್ಮಕ್ಳು ಏನು ಇದು ಗಾರ್ಮೆಂಟ್ ಕ್ಷೇತ್ರದಲ್ಲಿ ಹೆಚ್ಚಾಗಿ ಕೆಲಸ ಮಾಡೋದು ಹೆಣ್ಮಕ್ಳೇ ಆಗಿರೋದ್ರಿಂದ ಅವ್ರಿಗೆ ಹೆಚ್ಚುವರಿಯಾಗಿ ಮತ್ತೆ 4 ಅವರ್ ಕೆಲಸ ಮಾಡುವಂತ ಇದು ಅನುಕೂಲಕರ ವಾತಾವರಣ ಕ್ರಿಯೇಟ್ ಆಗಿದೆ. ಇದರಿಂದ ಈ ಥರ ಹೊಸ ಹೊಸ ಸ್ಕೀಮಿಂದ ಮುಂದೆ ಹೊಸ ಎಂಪ್ಲಾಯರ್ಗಳು ಇಲ್ಲಿ ಜನರೇಟ್ ಆಗಿ ಎಂಪ್ಲಾಯ್ಮೆಂಟು ಕ್ರಿಯೇಟ್ ಆಗುವಂಥ ಉತ್ತಮವಾದ ಅವಕಾಶವನ್ನು ಕೇಂದ್ರ ಸರ್ಕಾರ ಮಾಡಿಕೊಟ್ಟಿದೆ ಅಂತ ಕಾರ್ಮಿಕ ವರ್ಗದ ಉದ್ಯಮಿ ನಿರ್ಮಲ, ದಿನದ 2ನೇ ಪಾಳಿಯಲ್ಲಿ ಕಾರ್ಯನಿರ್ವಹಿಸಲು ಮಹಿಳೆಯರಿಗೂ ಅವಕಾಶ ಮಾಡಿಕೊಟ್ಟಿರುವುದು ಸ್ವಾಗತಾರ್ಹ ಎಂದರು. ಅನುಕೂಲವಾಗಲಿದೆ ಇದನ್ನು, ಕಾರ್ಮಿಕರು 4 ಗಂಟೆ ಹೆಚ್ಚುವರಿ ಕೆಲಸ ಮಾಡಲು ಅನುಕೂಲ ಮಾಡಿಕೊಟ್ಟಿದೆ. ಇದರಿಂದ ಆರ್ಥಿಕ ಪರಿಸ್ಥಿತಿ ಹೆಚ್ಚಿಸಲು ಅವಕಾಶ ಮಾಡಿಕೊಟ್ಟಿದೆ. ಕಾರ್ಖಾನೆ ಮಾಲೀಕ ರವಿರಾಜ್, ಈ ಮಸೂದೆಯು ಕಾರ್ಮಿಕರಿಗೆ ವೇತನ ಖಾತರಿ ಜೊತೆಗೆ ಕೈಗಾರಿಕಾ ಉತ್ಪಾದನೆ ಹೆಚ್ಚಿಸಲು ಅನುಕೂಲವಾಗಲಿದೆ ಎಂದರು. ಎಲ್ಲರಿಗೂ ದುಡಿಬೇಕಂತ ಆಸೆ ಇರುತ್ತೆ, ಆದರೂ ಕೂಡ ನಾವು ಕೆಲಸ ಕೊಡಕ್ಕೆ ಬರ್ತಿರಲಿಲ್ಲ ಮುಂಚೆ. ಈಗ ಏನಪ್ಪಾ ಅಂದ್ರೆ ಹೆಣ್ಮಕ್ಳಿಗೂ ಕೂಡ ಸೆಕೆಂಡ್ ಶಿಫ್ಟ್ ಕೆಲಸ ಕೊಡ್ಬೋದು, ಅವರು ಕೂಡ ದುಡಿಮೆ ಮಾಡ್ಕೋಬಹುದು. ಈ ಓಟಿ ಮಾಡೋದ್ರಿಂದ ನಮಗೂ ಪ್ರೊಡಕ್ಷನ್ ಹೆಚ್ಚಾಗುತ್ತೆ, ಕಾರ್ಮಿಕ ವರ್ಗದವ್ರಿಗೂ ದುಡಿಮೆ ಹೆಚ್ಚಾಗುತ್ತೆ. ಇದರಿಂದ ಪ್ರೊಡಕ್ಷನ್ ಮತ್ತು ದೇಶದ ಆರ್ಥಿಕ ಕೂಡ ಹೆಚ್ಚಾಗುತ್ತೆ ಅಂತ ನನ್ನ ಅನಿಸಿಕೆ. ಸಂಸತ್ತಿನಲ್ಲಿ ಅಂಗೀಕಾರಗೊಂಡಿರುವ ಕಾರ್ಮಿಕರಿಗೆ ಸಂಬಂಧಿಸಿದ 3 ಸಂಹಿತೆಗಳನ್ನು ಹುಬ್ಬಳ್ಳಿಯ ಕರ್ನಾಟಕ ವಾಣಿಜ್ಯೋದ್ಯಮ ಸಂಘ ಸ್ವಾಗತಿಸಿದೆ. ಡಿಡಿ ನ್ಯೂಸ್ನೊಂದಿಗೆ ಸಂಘದ ಅಧ್ಯಕ್ಷ ಮಹೇಂದ್ರ ಲದ್ದಡ, ಹಲವಾರು ವರ್ಷಗಳಿಂದ ಕಾರ್ಮಿಕ ಕಾನೂನುಗಳನ್ನು ಬದಲಾವಣೆ ಮಾಡಿರಲಿಲ್ಲ, ಇದೀಗ ಅಂತಹ ತೀರ್ಮಾನ ತೆಗೆದುಕೊಂಡಿರುವುದು ಸ್ವಾಗತಾರ್ಹ ಮತ್ತು ಐತಿಹಾಸಿಕ ಎಂದು ಹೇಳಿದ್ದಾರೆ. ಆರ್ಗನೈಸ್ ಸೆಕ್ಟರ್ ಯಾವ ಲೇಬರ್ ಅದಲ್ಲ ಅದು ಆರ್ಗನೈಸ್ ಸೆಕ್ಟರ್ದಲ್ಲಿ ತರಬೇಕಂತ ಲೇಬರ್ ಸೈಡ್ಲಿಂದ ಒಂದು ಚಲೋ ಇದು ಮಾಡ್ಯಾರ. ಹೈರ್ ಅಂಡ್ ಫೈರ್ ಪಾಲಿಸಿ ಅದಕ್ಕೂ ಅದು ಯಾರು ವರ್ಕರ್ ಸೂಟೇಬಲ್ ಇಲ್ಲ ಅವ್ರು ಫೈರ್ ಮಾಡ್ಬೋದು ಅಂತ ಇಂಡಸ್ಟ್ರಿಗೆ ಅದು ಚಲೋ ಅಂತ ಒಂದು ಮಾಡಿದ್ದಾರೆ. ಇನ್ನೊಂದು ಸೆಕ್ಟರ್ ಈಗ ಚೈನಾಲಿಂದ ಎಲ್ಲ ಬೇರೆ ದೇಶಕ್ಕೆ ಇಂಡಸ್ಟ್ರಿ ಹೋಗ್ತಾವಲ್ಲ ಹಾಗೆ ಮುಂದೆ. ಕಾರ್ಯದರ್ಶಿ ಅಶೋಕ್ ಗಡಾದ, ಕಾರ್ಮಿಕ ಸುಧಾರಣೆ ಕಾನೂನುಗಳಿಂದ ಕೈಗಾರಿಕಾ ಸಂಸ್ಥೆಗಳ ನಿರ್ವಹಣೆಗೆ ಅನುಕೂಲವಾಗಲಿದೆ. ಕೋವಿಡ್ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹಲವು ಕಾರ್ಖಾನೆಗಳು ನಷ್ಟದಲ್ಲಿದ್ದವು, ಇದೀಗ ಅವುಗಳಿಗೆ ನೆರವಾಗಲಿದೆ ಎಂದರು. ಎಡೆ ನೋಡ್ತಾ ಇದೆ, ಯಾಕಂದ್ರೆ ಚೈನಾ ಅಲ್ಲಿರ್ತಕ್ಕಂಥ ಪ್ರೊಡಕ್ಷನ್ ಫೆಸಿಲಿಟೀಸ್ನ ಇಂಡಿಯಾಗೆ ಶಿಫ್ಟ್ ಮಾಡಬೇಕಂದ್ರೆ ಲೇಬರ್ ಲಾಸ್ನು ಒಂದು ದೊಡ್ಡ ರೋಲ್ ಪ್ಲೇ ಮಾಡ್ತಾ ಇತ್ತು. ಯಾಕಂದ್ರೆ 300 ಲೇಬರ್ಕ್ಕಿಂತ ಹೆಚ್ಚಿಗೆ ಲೇಬರ್ ಇರೋ ಯೂನಿಟ್ಸು ಈಗ ಕೋವಿಡ್ನಲ್ಲಿ
ಮುಚ್ಚಲಿಕ್ಕೂ ಆಗಲಿಲ್ಲ ಲೇಬರ್ಗೆ ಪೇಮೆಂಟ್ಸ್ನೂ ಸರಿಯಾಗಿ ಆಗಲಿಲ್ಲ ಅನ್ನೋ ವಿಷಯ ಬಂದಾಗ ಸ್ವಲ್ಪ ರಿಫಾರ್ಮ್ಸ್ ಮಾಡೋದು ಅವಶ್ಯಕತೆ ಇತ್ತು. ಇದನ್ನು ನಾವು ಸ್ವಾಗತಿಸ್ತೇವೆ. ಸಂಘದ ಪದಾಧಿಕಾರಿಗಳಾದ ಉಮೇಶ್, ವಿನಯ್, ಜವಳಿ ಕೂಡ ಕೇಂದ್ರ ಸರ್ಕಾರದ ಕ್ರಮವನ್ನು ಸ್ವಾಗತಿಸಿದರು. ಲೇಬರ್ಗೆ ಒಂದು ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ನಾವು ಆಲ್ಮೋಸ್ಟ್ ಆಲ್ ಎಲ್ಲ ನನ್ನ ಈಗ ನನ್ನ ಪದಾಧಿಕಾರಿ ಹೇಳಿದ್ದಾರೆ. ನಾನು ಇಂಪಾರ್ಟೆಂಟ್ ಹೇಳಿದರೆ ಈ ರಿಫಾರ್ಮ್ಸ್ ಮಾಡೋದ್ರಿಂದ ಫಾರಿನ್ ಇನ್ವೆಸ್ಟ್ಮೆಂಟ್ ಭಾಳ ಅಟ್ರಾಕ್ಟಿವ್ ಆಗ್ತದೆ ಮತ್ತು ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. MSMEಗೆ ಭಾಳ ಅನುಕೂಲ ಆಗುತ್ತೆ ಈ ರಿಫಾರ್ಮ್ಸ್ನಿಂದ. ರಾಷ್ಟೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ತೆಂಗಿನಕಾಯಿ ತುರಿ ವಿಶೇಷ ಸಂಸ್ಕರಣಾ ಘಟಕವನ್ನು ಆರಂಭಿಸಲಾಗಿದ್ದು ಇದರಿಂದ ರೈತರಿಗೆ ಅನುಕೂಲವಾಗಿದೆ. ಬಾಳೆಗಾರಿನ 4 ರೈತರು ಸೇರಿ ಈ ಘಟಕವನ್ನು ಆರಂಭಿಸಿದ್ದು ರೈತರಿಂದ ಹಸಿ ತೆಂಗಿನಕಾಯಿ ಖರೀದಿಸಿ ತೆಂಗಿನಕಾಯಿ ತುರಿಯನ್ನು ಪ್ಯಾಕ್ ಮಾಡಿ ರಾಜ್ಯದ ವಿವಿಧ ಜಿಲ್ಲೆಗಳ ಸ್ಟಾರ್ ಹೋಟೆಲ್, ಹೊರರಾಜ್ಯ ಹಾಗೂ ವಿದೇಶಗಳಿಗೆ ರಫ್ತು ಮಾಡಲಾಗುತ್ತದೆ. ತೋಟಗಾರಿಕಾ ಇಲಾಖೆಯಿಂದ 10 ಲಕ್ಷ ರೂಪಾಯಿ ಅನುದಾನದಡಿ ಆರಂಭಿಸಲಾಗಿರುವ ಈ ಘಟಕದಿಂದ ರೈತರ ತೆಂಗಿನಕಾಯಿಗೂ ಉತ್ತಮ ಬೆಲೆ ದೊರಕುತ್ತಿದ್ದು ಘಟಕ ಲಾಭದಾಯಕವಾಗಿದೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ರೈತ ರಾಮಕೃಷ್ಣ ಹೆಗಡೆ, 4 ಎಕರೆ ಜಮೀನಿನಲ್ಲಿ ತೆಂಗಿನಕಾಯಿ ಬೆಳೆಯುತ್ತಿದ್ದು ಎಲ್ಲವನ್ನೂ ಇಲ್ಲಿಯೇ ಮಾರಾಟ ಮಾಡುತ್ತಿದ್ದೇನೆ, ಈ ಘಟಕದಿಂದ ಅನುಕೂಲವಾಗುತ್ತಿದೆ ಎಂದರು. ಕೃಷಿಕರಾಗಿದ್ದರಿಂದ ನಮಗೆ ಒಳ್ಳೆ ರೇಟ್ ಸಿಗ್ತಾ ಇದೆ ಇಲ್ಲಿ. ಇಲ್ಲಿ ಸಂಸ್ಕರಿಸಿ ಫ್ರೋಜನ್ ಶ್ರೀಕಲ್ಪ ತೆಂಗಿನಕಾಯಿ ತುರಿ ತಯಾರಿಕಾ ಘಟಕದ ವಿನಾಯಕ ಹೆಗಡೆ, ಇಲ್ಲಿನ ಕೃಷಿಕರಿಂದಲೇ ತೆಂಗಿನಕಾಯಿ ಖರೀದಿಸಿ ತುರಿಯನ್ನು ಸಂಸ್ಕರಿಸಿ ಪ್ಯಾಕ್ ಮಾಡಿ ರಾಜ್ಯದ ವಿವಿಧೆಡೆ ಹಾಗೂ ಹೊರ ರಾಜ್ಯಗಳಿಗೆ ಪೂರೈಸಲಾಗುತ್ತಿದೆ. ಇದರಿಂದ ಮಹಿಳೆಗೂ ಉದ್ಯೋಗ ದೊರೆತಂತಾಗಿದೆ ಎಂದರು. ಲಾಜಿಸ್ಟಿಕ್ನಲ್ಲಿ ದೊಡ್ಡ ಶಹರಗಳಾದ ಬೆಂಗಳೂರು, ಚೆನ್ನೈ, ಪುಣೆ, ಮುಂಬೈ, ಗೋವಾ ಮುಂತಾದ ಪ್ರದೇಶಗಳ ಪೂರೈಕೆಯನ್ನು ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಮುಕ್ಕಾಲು ಪಾಲು ಕೃಷಿಕ ಮಹಿಳೆಯರನ್ನೇ ಉದ್ಯೋಗಕ್ಕೆ ನಾವು ಆಯ್ದುಕೊಂಡಿದ್ದೇವೆ. ನಮ್ಮ ಶಿರಸಿ ಭಾಗದಲ್ಲಿ ತೋಟಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕ ಗಣೇಶ್ ಹೆಗಡೆ, ಈ ಘಟಕದಿಂದ ರೈತರ ತೆಂಗಿನ ಬೆಳೆಗೆ ಉತ್ತಮ ಬೆಲೆ ಸಿಗುತ್ತಿದೆ. ಘಟಕ ಆರಂಭಕ್ಕೆ ಇಲಾಖೆ ಸಹಾಯಧನ ನೀಡಲಿದ್ದು ರೈತರು ಸದುಪಯೋಗ ಪಡೆಯಬಹುದು ಎಂದು ಹೇಳಿದರು. ನಮ್ಮ ಭಾಗದ ತೆಂಗಿನ ಬೆಳೆಯನ್ನ ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆಯನ್ನ ಮಾಡಿ ಮಾರುತ್ತಾ ಇರೋದ್ರಿಂದ ರೈತರ ಒಂದು ಬೆಳೆಗೆ ಉತ್ತಮ ಬೆಲೆ ಸಿಗ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿಯಲ್ಲಿ ಅವರಿಗೆ ಈಗಾಗಲೇ ನಾವು 10 ಲಕ್ಷಗಳ ಸಹಾಯಧನವನ್ನು ಈ ಒಂದು ಪ್ರಾಥಮಿಕ ಸಂಸ್ಕರಣಾ ಘಟಕಕ್ಕೆ ನೀಡಿದ್ದೇವೆ. ಸೆನ್ಸೆಕ್ಸ್, ಮುಂಬೈ ಷೇರು ಮಾರುಕಟ್ಟೆ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 571 ಅಂಕಗಳ ಇಳಿಕೆಯೊಂದಿಗೆ 39,097. ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 169 ಅಂಕಗಳ ಇಳಿಕೆಯೊಂದಿಗೆ 10,962. ಡಾಲರ್ ಎದುರು ರೂಪಾಯಿ ಮೌಲ್ಯ 26 ಪೈಸೆ ಇಳಿಕೆಯಾಗಿ 73.83. ಈಗ ಇಂದಿನ ಪತ್ರಿಕೆಗಳ ಎಣಿಕೆ ನೋಟ. ಕರುನಾಡಿಗೆ ಪಂಚಸೂತ್ರ, 7 ರಾಜ್ಯಗಳ ಸಿಎಂಗಳ ಜೊತೆ ಪ್ರಧಾನಿ ಮೋದಿ ಚರ್ಚೆ. ಕಾರ್ಮಿಕ ಕಲ್ಯಾಣ, ದೇಶದ ಕಾರ್ಮಿಕ ಶಾಸನಗಳಿಗೆ ಮಹತ್ತರ ಮಾರ್ಪಾಡು, 3 ಪ್ರಮುಖ ವಿಧೇಯಕಗಳಿಗೆ ಸಂಸತ್ ಅಂಗೀಕಾರ. ಸಚಿವ ಸುರೇಶ್ ಅಂಗಡಿ ನಿಧನ, 12 ದಿನಗಳ ಚಿಕಿತ್ಸೆ ಫಲಿಸದೆ ಏಮ್ಸ್ನಲ್ಲಿ ಅಸ್ತಂಗತ, ಮೋದಿ ಬಿಎಸ್ವೈ ಸೇರಿ ಗಣ್ಯರ ಕಂಬನಿ. ಸಂಸತ್ ಅಧಿವೇಶನ ಮುಕ್ತಾಯ, ಕೊರೋನಾ ಹಿನ್ನೆಲೆಯಲ್ಲಿ 8 ದಿನ ಮೊದಲೇ ಕಲಾಪ ಅಂತ್ಯ. 28ರಂದು ರಾಜ್ಯ ಬಂದ್ಗೆ ಕರೆ, ಎಪಿಎಂಸಿ ಕಾಯ್ದೆ ವಿರೋಧಿಸಿ ರೈತರ ಪ್ರತಿಭಟನೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಕನ್ನಡಿಗರಿಗೆ ಉದ್ಯೋಗ, ಆಂಧ್ರ ಮಾದರಿ ಜಾರಿ, ವಿಧಾನಪರಿಷತ್ನಲ್ಲಿ ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ಭರವಸೆ. ವಾರ್ಡ್ ಪರಿವೀಕ್ಷಣೆ, ಅಧಿಕಾರಿಗಳಿಗೆ ಸೂಚನೆ, ಸ್ಥಳೀಯರ ಸಮಸ್ಯೆಗಳಿಗೆ ಸ್ಪಂದಿಸಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯುಕ್ತ ಎನ್ ಮಂಜುನಾಥ್ ಪ್ರಸಾದ್.
ಸಿಂಗಲ್ ಡೋಸ್ ಲಸಿಕೆ ಪ್ರಯೋಗ ಅಮೆರಿಕದಲ್ಲಿ 60,000 ಜನರ ಮೇಲೆ ಜಾನ್ಸನ್ ಅಂಡ್ ಜಾನ್ಸನ್ ಲಸಿಕೆ ಪ್ರಯೋಗ ಆರಂಭ ನಿರಂತರ 5ನೇ ದಿನ ಕೇಸ್ಗಿಂತ ಗುಣಮುಖ ಸಂಖ್ಯೆ ಹೆಚ್ಚು ಲೇಸರ್ ಕ್ಷಿಪಣಿ ಯಶಸ್ವಿ ಪ್ರಯೋಗ ಡಿಆರ್ಡಿಒದಿಂದ ಅಭಿವೃದ್ಧಿ ರಕ್ಷಣಾ ಪಡೆಗಳ ಶಕ್ತಿವರ್ಧನೆ ಮುಂಬೈನಲ್ಲಿ ಮುಸಲಧಾರೆ 280 ಮಿಲಿಮೀಟರ್ ಮಳೆ ರೆಡ್ ಅಲರ್ಟ್ ಘೋಷಣೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಕೇಂದ್ರ ಸಚಿವ ಸುರೇಶ್ ಅಂಗಡಿ ನಿಧನಕ್ಕೆ ಗಣ್ಯರಿಂದ ಶ್ರದ್ಧಾಂಜಲಿ ರಾಷ್ಟ್ರಪತಿ ಪ್ರಧಾನಿ ಮುಖ್ಯಮಂತ್ರಿಯಿಂದ ಶೋಕ ಸಂದೇಶ ಸಮುದಾಯ ಸೇವೆ ಕೊಡುಗೆಗಾಗಿ 42 ಸಾಧಕರಿಗೆ ಎನ್ಎಸ್ಎಸ್ ಪುರಸ್ಕಾರ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ಪ್ರದಾನ ರಾಜ್ಯದ 9 ಜಿಲ್ಲೆಗಳಲ್ಲಿ ಹೆಚ್ಚುತ್ತಿರುವ ಕೊರೋನಾ ನಿಯಂತ್ರಣಕ್ಕೆ ಗಮನ ಹರಿಸುವಂತೆ ಪ್ರಧಾನಿ ಸೂಚನೆ ಆರ್ಟಿಪಿಸಿಆರ್ ಪರೀಕ್ಷೆ 3 ಪಟ್ಟು ಹೆಚ್ಚಿಸಲು ಸಲಹೆ ಡಾ ಕೆ ಸುಧಾಕರ್ ಫಿಟ್ ಇಂಡಿಯಾ ಅಭಿಯಾನದ ಪ್ರಥಮ ವಾರ್ಷಿಕೋತ್ಸವ ಫಿಟ್ನೆಸ್ ಉತ್ಸಾಹಿಗಳು ನಾಗರಿಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ವಿಡಿಯೋ ಸಂವಾದ ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಡಿಡಿ ಚಂದನದಲ್ಲಿ ನಮಸ್ಕಾರ